ಪಕ್ಷದ ಇದಾಗಿ ಗುರುತಿಸ್ಕೊಳ್ಳೋದನ್ನು ತಪ್ಪು, ಅದು ಸರಿಯಿಲ್ಲ. ಅವ್ರು ಬೇಕಾದ್ರೆ ಸಪೋರ್ಟ್ ಮಾಡಲಿ, ಸಪೋರ್ಟ್ ತಗೊಳ್ಳಿ ಅಥವಾ ವೈಯಕ್ತಿಕವಾಗಿ ಏನಾದ್ರು ಮಾಡ್ಕೊಳ್ಳಿ, ಆದರೆ ನಾನು ಒಂದು ಪಕ್ಷದ ಕಾರ್ಯಕರ್ತ, ನಾನು ಈ ಪಕ್ಷಕ್ಕೆ ಸೇರಿದ್ದೀನಿ ಅಂತ ಹೇಳಿ ರೈತ ಸಂಘದ ಹೆಸರು ಮಾಡಬಾರದು. ಅದೇ ಜನರಲ್ ಅಭಿಪ್ರಾಯ. ಸೆಕೆಂಡ್ ಸರ್, ಇಲ್ಲಿ ನಮ್ಮ ಸಂಘದ ಸದಸ್ಯರು ಯಾರಾದರೂ ಪ್ರಶ್ನೆ ಮಾಡಿದರೆ ನಾವು ಅದನ್ನ ಚರ್ಚೆ ಮಾಡೋದಕ್ಕೆ, ಇದ್ದಕ್ಕೆ ಅಥವಾ ಅದಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾರೋ ದೂರದಲ್ಲಿ ನಿಂತ್ಕೊಂಡು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರೆ ಹದಿನಾರರಲ್ಲೇ ನಾವು ಅವ್ರನ್ನ ತೆಗೆದಾಕಿದ್ದೀವಿ. ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದು ಅವ್ರು 16ನೇ ಇಸ್ವಿಯಲ್ಲೇ ಹೋಗಿದ್ದಾರೆ. ಹಾಗಾಗಿ ಅದು ಪ್ರಶ್ನೆ ಅಲ್ಲ. ಈಗ ಚುನಾವಣೆಗೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ರೈತ ಸಂಘವು ಕೂಡ ಚುನಾವಣೆಯನ್ನು ಎದುರಿಸಿದೆ. ಅನೇಕ ಜನ ಪ್ರೊಫೆಸರ್ ನಂಜುಂಡ ಸ್ವಾಮಿ, ಬಾಬಾಗೌಡ, ಪುಟ್ಟಣ್ಣಯ್ಯ ಎಲ್ಲ ಶಾಸಕರಾಗಿ ಬಂದಿದ್ದಾರೆ. ಅವರು ನಿಂತಿದ್ದು ರೈತ ಸಂಘದಿಂದ, ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರು, ರೈತ ಸಂಘದ ಚಿಹ್ನೆ ತಗೊಂಡು ನಿಂತರು. ಯಾವುದೇ ಪಕ್ಷದ ಅಭ್ಯರ್ಥಿ ಅಂತ ಗುರುತಿಸ್ಕೊಳ್ಳಿ ನಂಜುಂಡ ಸ್ವಾಮಿ ಆಗಲಿ, ಕೆಲವು ಸಿಟಿ ಬಂದ ಕಾಲದಲ್ಲೂ ಅಷ್ಟೇ. ಸರ್, ಈಗ ರೈತ ಸಂಘ ತೀರ್ಮಾನ ಮಾಡಿದೆ, ಅದು ರೈತ ಸಂಘದ ತೀರ್ಮಾನ. ರೈತ ಸಂಘ ಯಾರನ್ನು ಬೆಂಬಲಿಸಬೇಕು, ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನು ತರಲಿಕ್ಕೆ ಅದನ್ನು ರೈತ ಸಂಘ ತೀರ್ಮಾನ ಮಾಡಿದೆ. ಅದು ಅವರಿಗೆ ಬೇಕಾದಂಥ ತೀರ್ಮಾನ ಅವ್ರು ಮಾಡಿಕೊಳ್ಳಿ, ಅವರಿಗೆ ಸ್ವಾತಂತ್ರ್ಯ. ನಾವು ಹೀಗೆ ಇರ್ತೀವಿ, ಹಾಗೆ ಎತ್ಕೊಳ್ಳಿ. ಏನಿಲ್ಲ, ಆಗೇನಿಲ್ಲ. ಸುದ್ದಿಗೋಷ್ಠಿ ಮಾಡ್ತೀರಿ, ರೈತರು ಬಂದ್ರಿಗೆ ಯಾವ ಬಂದ್ಲೂ ಇಲ್ಲ. ರೈತರೆಲ್ಲ ಸರಿಯಾಗಿದ್ದಾರೆ. ಬಿಜಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ. ರೈತರು ಏನು ನೂಕು ನುಗ್ಗಲಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಯಶಸ್ವಿ ಪ್ರೋಗ್ರಾಮ್ ನಾವು ಮಾಡ್ತಾನೆ ಇದ್ದೀವಿ. ನಮಗೆ ಯಾವ ಗೊಂದಲೂ ಇಲ್ಲ, ರೈತರಿಗೂ ಯಾವ ಗೊಂದಲ ಇಲ್ಲ. ಯಾವುದೋ ಪಕ್ಷದ ಏಜೆಂಟ್ರುಗಳಿಗೆ ಈ ಥರದ ಗೊಂದಲಗಳು ಸೃಷ್ಟಿ ಮಾಡೋದಕ್ಕೆ ಈ ಥರದ ಪ್ರಚಾರ ಮಾಡ್ತಾರೆ. ಮಾಡಿ ರೈತ ಸಂಘದ ಅಧ್ಯಕ್ಷರ ಕುರ್ಚಿ ಖಾಲಿಯಾಗಿಲ್ಲ. ಹಾಗಾಗಿ ಯಾರೋ ಆರೋಪಿಗಳಿಗೆ ಏನ್ ಉತ್ತರ ಕೊಡಬೇಕಾಗಿಲ್ಲ. ತಾವು ಜರ್ನಲಿಸ್ಟ್ ಇದ್ರೆ ನಿಮಗೆ ನಾವು ಉತ್ತರ ಹೇಳ್ತಾ ಇದೀವಿ, ಖಾಲಿಯಾಗಿಲ್ಲ. ಆ ಕಾರಣಕ್ಕೆ ಪ್ರಚಾರ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಸರ್, ಹಿಂಗೆ ನೀವು ಅಮ್ಮಾಪಿ ಮುಂದುವರಿಕೆಯೋ ರೈತ ಸಂಘನೇ ಕಂಟಿನ್ಯೂ ಮಾಡ್ತೀರಿ, ಯಾವ ಒಂದು ಆಯ್ಕೆ ನಿಮ್ದು? ಯಾವ ರೈತ ಸಂಘ ಕಾಯಮಾಗಿರ್ತದೆ. ರೈತ ಸಂಘದ ತತ್ವ ಸಿದ್ಧಾಂತಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಆಮ್ ಆದ್ಮಿ ಪಕ್ಷ ನಮ್ಮ ಚುನಾವಣಾ ಮುಖವಾಣಿಯಾಗಿ ಕೆಲಸ ಮಾಡಿ, ರೈತ ಸಂಘದ ಚುನಾವಣೆಯ ಮುಖವಾಣಿ ಆಮ್ ಆದ್ಮಿ ಇರುತ್ತೆ. ಒಂದೇ ದೋಣಿ, ಆದ್ರೆ ನಾನೊಬ್ಬ ನಾಗರಿಕ, ನನಗೆ ಅನೇಕ ಉದ್ದೇಶಗಳಿದಾವೆ. ಭ್ರಷ್ಟಾಚಾರ ಮುಕ್ತ ಆಗಬೇಕು. ಯಾರನ್ನ ಯಾರಿಗೆ ವೋಟ್ ಹಾಕೋಣ? ಆದ್ರೆ ಒಂದು ಸಂಘಟಿತ ಶಕ್ತಿಯಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಪಕ್ಷಗಳಲ್ಲಿ ಭ್ರಷ್ಟಾಚಾರ ಮುಕ್ತವಾದಂತ ಆಡಳಿತ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ನಾವು ತೀರ್ಮಾನ ಮಾಡ್ತೀವಪ್ಪ ಇಂಥವ್ರಿಗೆ ಬೆಂಬಲಿಸೋದು ಅಂತೇಳಿ. ಇದು ಡೆಮಾಕ್ರೆಟಿಕ್ ಆಗಿ ನಾವು ತೀರ್ಮಾನವನ್ನೇ ಕೈ ತಗೊಂಡಿದ್ವಿ. ಪಾತ್ರ ಏನು? ಆಮ್ ಆದ್ಮಿಯನ್ನ ಸಂಪೂರ್ಣವಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಬೆಂಬಲಿಸ್ತೇವೆ. ಚರ್ಚೆ ಮಾಡ್ತೀವಿ. ಆಮ್ ಆದ್ಮಿಯಿಂದ ನಿಲ್ಲುವಂತ ಅಭ್ಯರ್ಥಿಗಳು ರೈತ ಸಂಘದಲ್ಲಿ ಇದ್ರೆ ಆಮ್ ಆದ್ಮಿಗೆ ನಾವು ಅವ್ರ ಚುನಾವಣಾ ಅಭ್ಯರ್ಥಿಯಾಗಿ ನಾವು ಕೊಟ್ಬಿಡ್ತೇವೆ. ಈಗ ಅದು ಚರ್ಚೆಯಿಂದಲೇ ನಡೀತಾ ಇದೆ.
ನೀವು ಸ್ಪರ್ಧಿಸ್ಬೇಕಂತ ಈಗ ಚರ್ಚೆ ನಡೀತಾ ಇದೆ. ಇಲ್ಲ ನೀವು ಅಧ್ಯಕ್ಷರಾಗಿ ಹಾಗೆ ಮುಂದುವರಿರಿ ಅಂತಲೂ ಚರ್ಚೆ ಇದೆ. ನಾವಿನ್ನು ತೀರ್ಮಾನ ಮಾಡಿಲ್ಲ ಸರ್. ಈಗ ಅದೇ ಅದೇ ಮುಂದಿನ ವಿಷಯ ನಾನು ನಿಮ್ ಜೊತೆ ಮಾತಾಡ್ತೇನೆ. ಆದರೆ ಈಗಾಗಲೇ ಕರ್ನಾಟಕದಲ್ಲಿ ಒಂದು 25-26 ಜನ ಅಭ್ಯರ್ಥಿಗಳನ್ನ ಆಮ್ ಆದ್ಮಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ರೈತ ಸಂಘ ಈಗಾಗಲೇ ಅಂತಿಮ ಪಟ್ಟಿಯನ್ನ ತಯಾರು ಮಾಡ್ತಾ ಇದೀವಿ. ಸದ್ಯದಲ್ಲೇ ನಾವು ಬಿಡುಗಡೆಗೂ ಮಾಡೋಣ. ಆಮ್ ಆದ್ಮಿ 0% ಇತ್ತು, 1% 2% ಆಗಲು ಐದಾದಾಗ 2% ಈಗ ಆ ಥರದ್ದೇನಾದ್ರೂ ಭ್ರಷ್ಟಾಚಾರ ಆಮ್ ಆದ್ಮಿ ಕನೆಕ್ಟ್ ಆಗಿದೆ ಅಂದ್ರೆ ನಾವು ಅದರಿಂದ ಇರಬೇಕೋ ಬೇಡುವಂತೆ ನಿರ್ಮಾಣ ಮಾಡ್ತವೆ. ನಮ್ಮದು ಸ್ವತಂತ್ರವಾದ ಸಂಸ್ಥೆ, ಹಾಗಾಗಿ ಭ್ರಷ್ಟಾಚಾರವನ್ನ ಬೆಂಬಲಿಸುವಂತ ಉದ್ದೇಶ ನಮ್ಗಿಲ್ಲ. ಆಮ್ ಆದ್ಮಿಯನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಅದರಲ್ಲಿ ಎಷ್ಟು ಸತ್ಯ ಇದೆ ಅಥವಾ ಎಷ್ಟು ಅಸತ್ಯ ಇದೆ ಅನ್ನೋದು ಕೂಡ ನಾವು ಅಬ್ಸರ್ವೇಷನ್ ಅಲ್ಲಿ ಇದೀವಿ. ಆ ಥರದ ಭ್ರಷ್ಟಾಚಾರದಲ್ಲಿ ಯಾವ ಭಾಗಿ ಆದರೆ ನಾವು ಅದರಿಂದ ದೂರ ಇರೋ ಕೆಲಸ ಮಾಡ್ತೇವೆ. ಈಗ ನಮಗೆ ಸ್ಪಷ್ಟವಾಗಿದೆ ಆಮ್ ಆದ್ಮಿ ಜೊತೆಯಲ್ಲಿ ನಾವು ಇರ್ತಕ್ಕಂಥ ಕಾರ್ಯಕ್ರಮ ನಾವು